हलो फ्रेंड्स एल्रिगू नमस्कार बनी इवतुन हल्ली स्टाइल बेल्लुळ्ळि गोज्जन्न हेगोद अंत नोड़ो वंदे तर गोज्जु तिंदु बेजारागिद्रे ई गोज्जन्न ट्रई माडबहुदु मक्कळिंद दोड्डोरवरेगू एल्लरू इष्टपट्टु तिंतारे ओंदोळ्ळे ब्रेकफास्ट आगुत्ते ओंदोळ्ळे लंच बॉक्स्गू ओळ्ळे रेसिपी तुंबा रुचियागिरुत्ते हेल्दि कूड हौदु सो ई रेसिपिन हेगोद अंत नोड्कोंबरोण बनी ಮೊದಲಿಗೆ ನಾನು ಇಲ್ಲಿ ಒಂದು ಬಾಂಡ್ಲೆನ ಇಟ್ಕೊಂಡು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಬೇಕಾಗುತ್ತೆ 1.5 ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ 1 ಸ್ಪೂನಷ್ಟು ನಾನು ಇಲ್ಲಿ ಕಡಲೆಬೀಜನ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೆಕ್ಕೊಳ್ತಿದ್ದೀನಿ ಯಾಕಂದ್ರೆ ಕಡಲೆಬೀಜ ಎಲ್ಲ ಮೆತ್ತಗಾಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕೊಳ್ಳತಾ ಇದ್ದೀನಿ ಕಡಲೆಬೇಳೆ ಫ್ರೈ ಆದಮೇಲೆ ಸಾಸಿವೆ ಹಾಕೊಳ್ಳತಾ ಇದ್ದೀನಿ ಹಾಗೇನೇ ಜೀರಿಗೆ ಕೂಡ ನಾನು ಇಲ್ಲಿ ಹಾಕೊಳ್ಳತಾ ಇದ್ದೀನಿ फ्रेंड्स इदु बेल्लुळ्ळी ओंदु 10 ರಿಂದ 11 ಇಲ್ಕನಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕೊಳ್ಳಬೇಕಾಗುತ್ತೆ ಇದು ಬೆಳ್ಳುಳ್ಳಿ ಗೊಜ್ಜಾಗಿರೋದ್ರಿಂದ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಸೋ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ಇಲ್ಲಿ ಒಂದು 2 ಒಣ ಮೆಣಸಿನಕಾಯಿನ ಹಾಕೊಳ್ತಾ ಇದೀನಿ ಒಂದು 5 ರಿಂದ 6 ಇಲ್ಕನಷ್ಟು ಹಸಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಉರಿನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಚಿಟಿಕೆ ಅಷ್ಟು ಅರಶಿನದ ಪೌಡಿ ಹಾಕೇನೆ 1 ಸ್ಪೂನ್ ಅಷ್ಟು ಇಲ್ಲಿ ನಾನು ಧನಿಯಾ ಪೌಡರ್ ನ ಸೇರಿಸ್ಕೊಳ್ತಾ ಇದೀನಿ ಹಾಗೆ ಒಂದು 2 ಟೀಸ್ಪೂನ್ ಅಷ್ಟು ನಾನು ಇಲ್ಲಿ ಬೇಳೆ ಸಾಂಬಾರ್ ಪೌಡರ್ ಏನಿರುತ್ತೆ ಅದನ್ನ ಹಾಕೊಳ್ತಾ ಇದೀನಿ ಫ್ರೆಂಡ್ಸ್ ಲೋ ಫ್ಲೇಮ್ ನಲ್ಲಿ ಇರಲಿ ಉರಿ ಸ್ವಲ್ಪ ಒಂದು 20 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ ಅದಾದ ಮೇಲೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ಫಸ್ಟ್ ಗೆ ನೆನೆಸಿ ಇಟ್ಕೊಂಡಿರಿ ಆಮೇಲೆ ಚೆನ್ನಾಗಿ ಹುಣಸೆಹಣ್ಣನ್ನ ಕಲಸಿಬಿಟ್ಟು ರಸನ ಬಿಟ್ಕೊಳ್ಳಿ ಫ್ರೆಂಡ್ಸ್ ಇದೊಂದು ವಾರದವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು ಚೆನ್ನಾಗಿರುತ್ತೆ ಪುಳಿಯೋಗರೆ ಎಲ್ಲ ತಿಂದು ಬೇಜಾರಾಗಿದ್ರೆ ಈ ಗೊಜ್ಜನ್ನ ಟ್ರೈ ಮಾಡಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಂಡು 1 ರಿಂದ 2 ನಿಮಿಷದಷ್ಟು ಕುದಿಸ್ಕೊಳ್ಳಿ ಸಾಕು ತುಂಬಾ ಕುದಿಸಕ ಹೋಗಬೇಡಿ ಅದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬಂದಾದ ಮೇಲೆ ನೀವು ಸ್ಟವ್ ಅನ್ನು ಆಫ್ ಮಾಡ್ಕೊಳ್ಳಬಹುದು ನಾನು ಈಗ ಸ್ಟವ್ ಅನ್ನು ಆಫ್ ಮಾಡ್ತಾ ಆಫ್ ಮಾಡಿದಿನಿ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಎಮ್ಮಿಯಾಗಿ ಕಾಣಿಸ್ತಿದೆ ಗೊಜ್ಜು ಅಂತ ಹೇಳಿ ರುಚಿನೇ ಕೂಡ ಅಷ್ಟೇನೇ ಎಮ್ಮಿಯಾಗಿ ಇರುತ್ತೆ ಈಗ ನಾನು ಇಲ್ಲಿ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದೀನಿ ಸ್ಟವ್ ಅನ್ನು ಆಫ್ ಮಾಡಿದಿನಿ ನಾನು ಈಗ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನೀವು ಬೇಕಿದ್ರೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಬಹುದು ಅಥವಾ ಹಾಗೇನೋ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಕೂಡ ಹಾಕೊಳ್ಳಿ ನಾನು ಈಗ ಸ್ವಲ್ಪ ಗೊಜ್ಜನ್ನ ಒಂದು ಬೌಲಿಗೆ ಎತ್ತಿಟ್ಕೊಂಡು ಮಿಕ್ಕಿರೋಂತ ಗೊಜ್ಜಿಗೆ ಅದೇ ಬಾಂಡಲಿಗೆ ಹಾಕಿಬಿಟ್ಟು ನಾನು ರೈಸ್ ಅನ್ನು ಹಾಕಿಬಿಟ್ಟು ಕಲಸ್ಕೊಳ್ತಾ ಇದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್